ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳನ್ನು ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಈಗ ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು. ಎಲ್ಲ ವಿಡಿಯೋಗಳಲ್ಲಿ ಈ ಮಾತನ್ನು ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ, ಆದರೆ ಇವತ್ತಿನ ವಿಡಿಯೋ ಮಾತ್ರ ಬಹಳ ವಿಶೇಷವಾದದ್ದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅನ್ನುವ ಅರಿವು ಸ್ವಲ್ಪ ಜನರಿಗೆ ಇದ್ದೇ ಇರುತ್ತೆ. ಆದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅನ್ನುವುದರ ಬಗ್ಗೆ ಜನರಿಗೆ ಅರಿವು ಇರುವುದು ಬಹಳ ಕಮ್ಮಿ ಸ್ನೇಹಿತರೆ. ಸೊ ಹೀಗಾಗಿ ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಂತ ಹೇಳಿದರೆ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟ್ರುಗಳು ಹತ್ತು ಹಲವಾರು ಇದ್ದೇ ಇರ್ತಾರೆ, ವಿಶೇಷಜ್ಞರು ಬಹಳಷ್ಟು ಇದ್ದೇ ಇರ್ತಾರೆ. ಸೊ ಹೀಗಾಗಿ ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಯಾಕೆ ಅಂತ ಹೇಳಿದರೆ, ಆ ಕಾರಣಗಳನ್ನ ವಿಶ್ಲೇಷಿಸ್ತಾ ಹೋದ್ವಿ ಅಂತ ಹೇಳಿದರೆ, ಅದರ ಒಂದು ಅರಿವು ನಿಮಗೇನಾರು ಆಯಿತು ಅಂತ ಹೇಳಿದರೆ, ಸೊ ಹೀಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಬರಲಿಕ್ಕೆ ಸಾಧ್ಯವಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಒಂದು ಹತ್ತು ಕಾರಣಗಳನ್ನ, ಮುಖ್ಯವಾದ ಹತ್ತು ಕಾರಣಗಳನ್ನ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥವಾಗುವ ಹಾಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ಅದರ ಒಂದು ಅರಿವನ್ನು ನೀವೇನಾದ್ರು ಸರಿಯಾಗಿ ಇಟ್ಕೊಂಡಿದ್ದೆ ಆಯಿತು ಅಂತ ಹೇಳಿದರೆ, ಅದನ್ನು ಮೀರಿ ಬೆಳೆಯುವುದು ಅಂತ ಹೇಳಿದರೆ, ಅದರ ಅರಿವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ದಿನಚರಿಯಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆಯಿತು ಅಂತ ಹೇಳಿದರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಖ್ಯ ವಿಶ್ಲೇಷಣೆ ಏನು ಅಂತ ಹೇಳಿದರೆ, ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಅಂದರೆ ಡಾಕ್ಟರ್ಗಳ ಕೈಯಲ್ಲಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಅದಕ್ಕೆ ಹತ್ತು ಹಲವಾರು ಕಾರಣಗಳಿದೆ ಸ್ನೇಹಿತರೆ. ನಾಲ್ಕನೇ ಕಾರಣ, ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳಿದರೆ, ಪ್ರಚಾರ ಮಾಧ್ಯಮಗಳ ಪೈಪೋಟಿಯ ವ್ಯಾಪಾರ, ಇದರ ಬಗ್ಗಿನ ಅರಿವು ನಿಮಗಿರಲೇಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂತೇಳಿದ್ರೆ, ಯಾರೊಬ್ಬರು ಬಂದು ಎಗ್ ತಿನ್ನಿ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತಾರೆ, ಯಾರೊಬ್ಬರು ಬಂದು ಬೋರ್ನ್ವಿಟಾ ಫಂಟಾಸ್ಟಿಕ್ ಬೋರ್ನ್ವಿಟಾ ತಗೊಳ್ಳಬೇಕು. ಯಾಕೆ ಅಂತೇಳಿದ್ರೆ, ಮಾಲ್ಟ್ಗಳು ಮತ್ತು ಬಹಳಷ್ಟು ಆರೋಗ್ಯವನ್ನು ಕೊಡ್ತಕ್ಕಂಥ ಪಾನೀಯಗಳಾಯಿತು, ಔಷಧಿಗಳಾಯಿತು, ಯಾವುದೇ ಒಂದು ಡ್ರಿಂಕ್ ಆಯಿತು, ಯಾವುದೇ ಒಂದು ಆಹಾರ ಪದಾರ್ಥವಾಯಿತು, ಪ್ರಚಾರದಿಂದ ಏನಾಗುತ್ತೆ ಅಂತ ಹೇಳಿದರೆ, ಏ ಅದು ಸರಿ ಇದೆಯಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ಹೀಗಾಗಿ ಇದು ಒಂದು ಬಹಳ ಮುಖ್ಯ ಕಾರಣ, ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಸ್ನೇಹಿತರೆ. ಯಾಕೆ ಅಂತೇಳಿದರೆ, ಇವತ್ತು ಸಾರಿಡಾಂತ್ ಬರುತ್ತೆ ಮತ್ತು ಪ್ಯಾರಾಸಿಟಮೋಲ್ದು ಅಡ್ವರ್ಟೈಸ್ ಬರುತ್ತೆ, ಎಲ್ಲ ಅಡ್ವರ್ಟೈಸ್ಗಳು ಏನು ಮಾಡುತ್ತೆ ಅಂತ ಹೇಳಿದರೆ, ನಮ್ಮ ದೇಹದ ಮಾನಸಿಕ ಸ್ಥಿತಿಯನ್ನು ಹದಗೆಡಿಸುತ್ತೆ, ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದರೆ, ದುಗುಡತೆ ಅಂತ ಅನ್ಬೋದು, ಅಥವಾ ನಿರ್ಣಯ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗಳನ್ನು ದೂರ ಇಡುವಂತಹ ಒಂದು ಕಾರ್ಯಕ್ರಮ ಈ ಮಾಧ್ಯಮಗಳು ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಮನಸ್ಸು ಬಹಳ ವಿಚಲಿತವಾಗುತ್ತೆ, ಮನಸ್ಸು ಬಹಳ ಡಿಸ್ಟರ್ಬ್ ಆಗುತ್ತೆ. ಸೊ ಹೀಗಾಗಿ ಇದೇ ಒಂದು ಮೂಲ ಕಾರಣವಾಗುತ್ತೆ, ಪ್ರಚಾರ ಮಾಧ್ಯಮಗಳ ಕಪಿಮುಷ್ಠಿಯಲ್ಲಿ ನೀವು ಎಲ್ಲಿ ತನಕ ಇರ್ತೀರಿ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಸ್ನೇಹಿತರೆ. ಸೊ ಇದು ನಾಲ್ಕನೇ ಕಾರಣ ಆಯಿತು ಅಂತ ಹೇಳಿದರೆ, ಐದನೇ ಕಾರಣ, ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಯಾಕೆ ಅಂತ ಹೇಳಿದರೆ, ಪರೀಕ್ಷಣೆಯ ನಾಗಾಲೋಟ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ವಿಭಜನೆಯ ಒಂದು ಪ್ರಕ್ರಿಯೆ ಅಂತ ಹೇಳಿದರೆ, ಬಹಳಷ್ಟು ಸ್ಪೆಷಲಿಸ್ಟ್ಗಳು ನಿಮಗೆ ಸಿಕ್ಕೇ ಸಿಗ್ತಾರೆ. ಯಾಕೆ ಅಂತಂದರೆ, ಕಣ್ಣಿಗೆ ಒಬ್ಬರು ಸ್ಪೆಷಲಿಸ್ಟು, ಮೂಗಿಗೆ ಒಬ್ಬರು, ಬಾಯಿಗೆ ಒಬ್ಬರು, ಕೂದಲಿಗೆ ಒಬ್ಬರು, ಗಂಟಲಿಗೆ ಮತ್ತು ENT ಅಂತ ಹೇಳ್ತೀವಿ, ಹೀಗೆ ಹತ್ತು ಹಲವಾರು ಸ್ಪೆಷಲೈಜೇಷನ್ಸ್. ಸೊ ಇದು ಒಂದು ಕಡೆ ಆಯಿತು ಅಂತ ಹೇಳಿದರೆ, ಪರೀಕ್ಷಣೆಯ ನಾಗಾಲೋಟ, ನಮಗೆ ಬೇಕೋ ಬೇಡವೋ ಡಾಕ್ಟ್ರು ಹೇಳಿದ್ರು ಪರೀಕ್ಷಣೆ ಮಾಡಿಸ್ಬಿಟ್ರಿ. ಆದರೆ ಒಂದಿಷ್ಟು ಜನ ಜಾಗರೂಕತೆಯಿಂದ ಏಕೆ ಡಾಕ್ಟ್ರಿ ಅಂತ ಕೇಳುವ ಒಂದು ಸಂಯಮ ಮತ್ತು ಜಾಣ್ಮೆ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಪರೀಕ್ಷಣೆಯ ನಾಗಾಲೋಟ ಒಂದು ಕಡೆ ಆಯಿತು ಅಂತ ಹೇಳಿದರೆ, ವೈದ್ಯಕೀಯ ಕ್ಷೇತ್ರಗಳ ಸ್ಪೆಷಲೈಜೇಷನ್ಸ್ ಇನ್ನೊಂದು ಕಡೆ ನಮ್ಮಲ್ಲಿ ಇದ್ದೇ ಇದೆ ಸ್ನೇಹಿತರೆ. ಸೊ ಹೀಗಾಗಿ
ಏನಾಗುತ್ತೆ ಅಂತ ಹೇಳಿದರೆ, ಜನಸಾಮಾನ್ಯರಲ್ಲಿ ಇದರ ಒಂದು ಸರಿಯಾದ ತಿಳುವಳಿಕೆ ಇಲ್ಲದ ಕಾರಣದಿಂದ ಪರೀಕ್ಷಣೆಗಳನ್ನು ಪೂರ್ತಿಯಾಗಿ ಮಾಡಿಸೇಬಿಡ್ತಾರೆ. ಆಮೇಲೆ ಈಗ ಮ್ಯಾಂಡೇಟರಿ ಆಗಿದೆ ಎಷ್ಟೋ ಐ ಟಿ ಕಂಪ್ನಿಗಳಲ್ಲಿ ಮತ್ತು ಬಹಳಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಿಮ್ಮ ಹೆಲ್ತ್ ಚೆಕಪ್ ಒಂದು ವರ್ಷಕ್ಕೆ ಒಂದು ಸರಿ ಮಾಡಿ ನಾವೇ ದುಡ್ಡು ಕೊಡ್ತೀವಿ. ಸೊ ಹೀಗಾಗಿ ಅವರು ಎಲ್ಲ ಚೆಕ್ ಮಾಡಿಸ್ಬಿಡ್ತಾರೆ. ಅದರಲ್ಲಿ 5 ಅಥವಾ 10 ಅಂಶಗಳು ಹೆಚ್ಚು ಕಮ್ಮಿ ಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಸೊ ಹೀಗಾಗಿ ಆ 5 ಅಥವಾ 10 ಅಂಶಗಳ ಒಂದು ಏರುಪೇರಿನಿಂದ ಏನಾಗುತ್ತೆ ಅಂತ ಹೇಳಿದರೆ ಮನಸ್ಸಿನಲ್ಲಿ ಭಯ ಸೃಷ್ಟಿಯಾಗುತ್ತೆ. ಮನಸ್ಸಿನಲ್ಲಿ ಭಯ ಸೃಷ್ಟಿ ಆಯಿತು ಅಂತ ಹೇಳಿದರೆ ಅದೇ ರೋಗಗ್ರಸ್ತ ಸ್ಥಿತಿ. ಸೊ ಹೀಗಾಗಿ ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಇದು ಬಹಳ ಮುಖ್ಯವಾದ ಕಾರಣವಾಗುತ್ತೆ ಸ್ನೇಹಿತರೆ. ಏನು ಅಂತ ಹೇಳಿದರೆ ಟೆಸ್ಟಿಂಗ್ಗಳು, ಅದರ ಒಂದು ನಾಗಾಲೋಟ ಮತ್ತು ಬಹಳಷ್ಟು ಸ್ಪೆಷಲೈಜೇಷನ್ಸ್. ಸೊ ಇದು ಬಹಳ ಮುಖ್ಯವಾದ ಕಾರಣ, ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಸ್ನೇಹಿತರೆ. 6ನೇ ಒಂದು ಮುಖ್ಯ ಕಾರಣ ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಏಕೆ ಅಂತ ಹೇಳಿದರೆ, ಸಾವಿನ ಭಯ ಮತ್ತು ಔಷಧಿಗಳ ದುಷ್ಪರಿಣಾಮಗಳು. ಸೊ ಈಗ ಸಾವಿನ ಭಯ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಇರಲ್ಲ, ಆದರೆ ಸಾವಿನ ಭಯ ಏನಾದ್ರು ಇತ್ತು ಅಂತ ಹೇಳಿದರೆ ಅಥವಾ ಅಂಥ ಪರಿಸ್ಥಿತಿಗಳು ನಿರ್ಮಾಣವಾಯಿತು ಅಂತ ಹೇಳಿದರೆ ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಸಾವಿನ ಭಯ ಮತ್ತು ಔಷಧಿಗಳ ದುಷ್ಪರಿಣಾಮ. ಸೊ ಈ ಔಷಧಿಗಳ ದುಷ್ಪರಿಣಾಮ ಎಲ್ಲ ಕಡೆಗೂ ತಿಳಿದೇ ಇದೆ ಅಂತ ಹೇಳಿದರೆ ಎಲ್ಲ ಡಾಕ್ಟರ್ಸ್ಗಳು ಹೇಳ್ತಾರೆ, ಸರಿಯಪ್ಪ ಇದಕ್ಕೆ ಒಂದಿಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಏನು ತೊಂದರೆ ಇಲ್ಲ ಯಾಕೆಂದರೆ ಮೈಲ್ಡ್ ಸೈಡ್ ಎಫೆಕ್ಟ್ಸ್ ಅಂತಲೂ ಹೇಳ್ಬಿಡ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಅಂಶವನ್ನು ಸರಿಯಾಗಿ ಅರಿತುಕೊಂಡು ಅದರ ಒಂದು ತಿಳುವಳಿಕೆ ನಿಮಗೇನಾರು ಇತ್ತು ಅಂತ ಹೇಳಿದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಸ್ನೇಹಿತರೆ. ಅದೇ ನಿಮಗೆ ಅದರ ತಿಳುವಳಿಕೆ ಇಲ್ಲ ಅಂತ ಹೇಳಿದರೆ ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಬಹಳ ಮುಖ್ಯವಾದ ಒಂದು ಕಾರಣ ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಬರಲಿಕ್ಕೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ.